ಅಡೆ ತಡೆಗಳಿಗೆ ಚಿಕಿತ್ಸೆ ನೀಡಲು ಉತ್ತಮ ಮಾರ್ಗವೆಂದರೆ ಅವುಗಳನ್ನು ಮೆಟ್ಟಿಲು ಕಲ್ಲುಗಳಾಗಿ ಬಳಸುವುದು. ಈ ನುಡಿಮುತ್ತು ಹೇಳಿದ್ರೆ ಎನಿಡ್ ಮೇರಿ ಬ್ಲೈಟನ್, ಇಂಗ್ಲಿಷ್ ಮಕ್ಕಳದು ದೊಡ್ಡ ರೈಟರ್, ವರ್ಲ್ಡ್ ವೈಡ್ ಫೇಮಸ್. ಅವ್ರದ್ದು 600 million ಕಾಪೀಸ್, 1 million 10 lakh, 10 million 1 crore. 600 million ಕಾಪೀಸ್ ಸೇಲ್ ಆಗಿ, ವರ್ಲ್ಡ್ ಪ್ರಚಾರ ಸೇಲ್ ಆಗಿದೆ. ಅಷ್ಟು ಫೇಮಸ್ ಆ ರೈಟರ್ದು ನುಡಿಮುತ್ತು. ಏನು ಗೊತ್ತಾ, ನಮ್ಮದು ಲೈಫ್ನಲ್ಲಿ ಯಾರು ಅಡೆ ತಡೆಗಲಿಕ್ಕೆ ಚಿಕಿತ್ಸೆ ನೀಡಲು ಉತ್ತಮ ಮಾರ್ಗವೆಂದರೆ ಅವುಗಳನ್ನು ಮೆಟ್ಟಿಲು ಕಲ್ಲುಗಳಾಗಿ ಬಳಸುವುದು. ನಮ್ಮದು ಲೈಫ್ನಲ್ಲಿ ನಾವು ಮುಂದೆ ಹೋಗ್ತಾ ಇರುವಾಗ ಮಧ್ಯದಲ್ಲಿ ಯಾರೋ ನಮ್ಮ ಸ್ಟಾಪ್ ಅಡಕೊಡಕ್ಕೆ ಬರುವಾಗ, ಸ್ಟಾಪ್ ಮಾಡೋಕ್ಕೆ ಬರುವಾಗ, ನಾವು ಆ ಕಷ್ಟದ ಆ ತೊಂದರೆ ಕೊಡ್ತಾರೆ, ಜನದ ತೊಂದರೆ ತಗೊಂಡು ನಾವು ಇನ್ನು ಮುಂದೆ ಹೋಗಬೇಕು, ಅದನ್ನಲ್ಲಿ ಬೆಳೆಸ್ಕೊಂಡು ಬರಬೇಕು. ಅದು ಪ್ರಚಾರ ತುಂಬ ವರ್ಷದಿಂದ ಈ ಥರ ಪ್ರಚಾರಗಳಿದೆ. ತೊಂದರೆ ಕೊಡುವಾಗ ಆ ತೊಂದರೆ ಮೇಲೆ ಕೂತ್ಕೊಂಡು ದುಃಖಪಟ್ಟರೆ ನಿಂದ ಹೆಸರನ್ನೇ ತೊಂದರೆ ಆಗುತ್ತೆ. ತೊಂದರೆನೇ ನಿಂದ ಹಿಂದೆ ಬರುತ್ತೆ. ತೊಂದರೆಗಳು ಬರುವಾಗ ನೀವು ಆ ತೊಂದರೆ ಹಿಂದೆ ಹೋಗಬಾರ್ದು, ತೊಂದರೆಯಿಂದ ಒಂದು ಲೆಸನ್ ಓದಬೇಕು, ಒಂದು ದಾರಿ ಓದಬೇಕು, ಆವಾಗ ನೀನು ದೊಡ್ಡದಾಗುತ್ತೆ. ಇದು ನಮ್ಮದು ಇಂಡಿಯನ್ನಲ್ಲಿ ದೊಡ್ಡ ಶ್ರೀಮಂತರ ಕಂಪನಿ ಹೆಡ್ಡು, ಅವರು ಟಾಟಾ ಕಂಪನಿ ಹೆಡ್ಡು ಹೇಳಿದರು, ಜನಗಳು ಕಲ್ಲು ತಗೊಂಡು ನಿಮ್ಮ ಹೊಡೆಯುವಾಗ ಆ ಕಲ್ಲುಗಳನ್ನು ಕಲೆಕ್ಟ್ ಮಾಡಿ ದೊಡ್ಡ ಬಿಲ್ಡಿಂಗ್ ಕಟ್ಟಪ್ಪ, ನಾನು ಹಂಗೆ ಕಟ್ಟಿದ್ದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದು ಜನಗಳು ಕಲ್ಲು ತಗೊಂಡು ಹೊಡೆಯುವಾಗ. ಆವಾಗ ನಾನು ಇದು ಒಂದು ಯೋಜನೆ ಬಂದಿತ್ತು, ನಂದು ಇಂದಿರಾನಗರ್ ರಾಕುಮ್ ಸ್ಕೂಲ್ ಫಾರ್ ದ ಬ್ಲೈಂಡ್ ಮುಂದೆ ಒಂದು ಜರ್ಮನಿನಲ್ಲಿ ಒಬ್ಬರು ಬಂದು ನನ್ನ ಹತ್ರ ಮಾತಾಡ್ಕೊಂಡಿರುವಾಗ ನಂದು ಕಷ್ಟತೆಗಳನ್ನು ನೋಡಿಕೊಂಡು ಬ್ಲೈಂಡ್ ಸ್ಕೂಲ್ ನಾವು ಯಾವ ಬೆಳಗ್ಗೆಯಿಂದ ನೈಟ್ ಕೂತ್ಕೊಂಡು ಭಿಕ್ಷೆ ಮಾಡಿಕೊಂಡು ದುಡ್ಡು ಕಲೆಕ್ಟ್ ಮಾಡ್ತಿದ್ದೆ. ಸ್ಟೇಟ್ ಗೌರ್ಮೆಂಟ್ ಗ್ರ್ಯಾಂಟ್ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಗ್ರ್ಯಾಂಟ್ ಇಲ್ಲ, ಫಾರಿನ್ ಗ್ರ್ಯಾಂಟ್ ಇಲ್ಲ, ದಿನ ಕಲೆಕ್ಟ್ ಮಾಡಬೇಕು ಕಷ್ಟದೇ. ಮಾತಾಡ್ಕೊಂಡಿರುವಾಗ ರಕುಮ್, ಈ ಇಂದಿರಾನಗರದಲ್ಲಿ ಎಲ್ಲ ದೊಡ್ಡ ಮನೆಗಳನ್ನು ನೋಡುವಾಗ ನಂದ ಮನಸ್ಸಿನಲ್ಲಿ ಒಂದು ವಿಷಯ ಬಂದಿದ್ದು, ಯಾರ ಜರ್ಮನ್ ಮನುಷ್ಯ ನನ್ನ ಹತ್ರ ಏನಂದರೆ, ಈ ದೊಡ್ಡ ದೊಡ್ಡ ಮನೆ ಕಟ್ಟಕ್ಕೆ ಇವ್ರಿಗೆ ದುಡ್ಡು ಎಲ್ಲಿಂದ ಬಂದಿದ್ದು, ಇವರೆಲ್ಲ ದೊಡ್ಡ ದೊಡ್ಡ ಕಂಪನಿ ಓಡ್ತಾರೆ ಕಾಣುತ್ತೆ, ಈ ದೊಡ್ಡ ದೊಡ್ಡ ಕಂಪನಿ ಓಡ್ತಾರೆ, ಮನುಷ್ಯರಿಗೆ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಅವರು ಕೆಲಸ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ಜನಕ್ಕೆ ಅವ್ರು ಕರೆಕ್ಟಾಗಿ ಶೇರ್ ಮಾಡಿಲ್ಲ, ಈ ಕೆಲಸ ಮಾಡ್ತಾರೆ ಜನದ ದುಡ್ಡು ಕೂಡ ಕಲೆಕ್ಟ್ ಮಾಡ್ಕೊಂಡು ದೊಡ್ಡ ಮನೆ ಕಟ್ಟಿ, ಇಲ್ಲೊಂದು ಇಂಡಿಯನ್ನಲ್ಲಿ ದಾರಿದ್ರ್ಯಕ್ಕೆ ಕಾರಣ. ಆವಾಗ ನಾನು ನೋಡಿದ್ದು ಇಂಡಿಯನ್ನಲ್ಲಿ ಟಾಟಾ ಬಿರ್ಲಾ ಅಂಬಾನೀಸ್ ಎಲ್ಲ ಹೆಂಗೆ ದುಡ್ಡು ರೆಡಿ ಮಾಡಿದ್ದು, ಅವ್ರು ಹೇಳ್ತಾರೆ ದುಡ್ಡು ರೆಡಿ ಮಾಡಿದ್ದು, ನಾ ಸೇವೆಗಳು ಮಾಡಿದ್ದು, ಸೇವೆ ಮಾಡಿ ಇಷ್ಟು ಸೇವೆ ಮಾಡಿದ್ರೆ ಜನಗಳಿಗೆ ಯಾಕೆ ಇಷ್ಟು ದಾರಿದ್ರೆ, ನನಗೆ ಒಂದು ಮನೆ ಅಷ್ಟು ದೊಡ್ಡ ಮನೆ ಇದ್ರೆ ಅದೇ ಥರ ಮನೆ ಕಟ್ಟಕ್ಕೆ ನೀವು ಯಾಕೆ ಜನಗಳಿಗೆ ಹೇಳಿಕೊಟ್ಟಿಲ್ಲ, ಯಾವುದು ಬೇಡ ನಮ್ಮದು ಇಂಡಿಯಾ ಮಹಾರಾಜ್ಯದಲ್ಲಿ 1 ವರ್ಷದ ಮಳೆ ನೀರು ಕಲೆಕ್ಟ್ ಮಾಡಿದರೆ 3 ವರ್ಷ ಯೂಸ್ ಮಾಡೋಕ್ಕಾಗುತ್ತೆ, 365 ದಿನದಲ್ಲಿ ಬರೀ 65 ದಿನ ನೀರು ಕಲೆಕ್ಟ್ ಮಾಡಿದರೆ ಅದು 65 ದಿನದ ನೀರು ಕಲೆಕ್ಟ್ ಮಾಡಿದ್ರೆ ನಮಗೆ ಪೂರ್ತಿ ದಿನ ವರ್ಷ ಯೂಸ್ ಮಾಡೋಕ್ಕಾಗುತ್ತೆ. ಬೇರೊಬ್ಬ 1 ವರ್ಷದ ಅದೇ 65 ದಿನದ ನೀರು ಕಲೆಕ್ಟ್, 3 ವರ್ಷ ನೀರು ಯೂಸ್ ಬರೀ 1/2 ಗಂಟೆದ ನೀರು ಕಲೆಕ್ಟ್ ಮಾಡಿದ ಮಳೆ ನೀರು, 1/2 ಗಂಟೆ ಮಳೆ ನೀರು ಕಲೆಕ್ಟ್ ಮಾಡಿದ್ರೆ ನನಗೆ 3 ತಿಂಗಳು ಕುಡಿಯೋಕ್ಕಾಗುತ್ತೆ. ಆ ಮಳೆ ನೀರು ಕಲೆಕ್ಟ್ ಮಾಡೋಕ್ಕೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇವರು ಹೇಳಿಕೊಟ್ರೆ ಸಾಕಲ್ವಾ, ನೀರು ಪ್ರಾಬ್ಲಮ್, ಜನಗಳಿಗೆ ನೀರು ಕೊಡಬಾರ್ದು, ಮಳೆ ಬರುವಾಗ ಅದು ಫ್ಲಡ್ ಆಗಿ ಜನಗಳ ಮನೆಗಳೆಲ್ಲ ಹೆಚ್ಕೊಂಡು ಹೋಗ್ಬೇಕು, 10,000 ಜನ ಸತ್ತೋಗ್ಬೇಕು, ತೊಂದರೆಗಳಾಗುವಾಗ ಜನಗಳು ತೊಂದರೆ ಇದ್ದರೆ ಅವ್ರಿಗೆ ಎಗೇನ್ ಅವ್ರ ಫ್ಯಾಕ್ಟ್ರಿಗಳು ಬಂದು ಕಾಲು ಕ್ಯಾಚ್ ಮಾಡ್ಕೊಂಡು ದೊಡ್ಡ ಕ್ಯೂ, ನಮ್ಮದು ಗಾರ್ಮೆಂಟ್ ಫ್ಯಾಕ್ಟ್ರೀಸ್ನಲ್ಲಿ ದೊಡ್ಡ ಕ್ಯೂ, ಹೆಣ್ಮಕ್ಳನ್ನ ಯೂಸ್ ಮಿಸ್ಯೂಸ್ ಮಾಡೋಕ್ಕೆ ದೊಡ್ಡ ಕ್ಯೂ, ಬಾಯಿ ಮುಚ್ಕೊಂಡು 12 hours ಕೆಲಸ ಮಾಡು, ಕೋಳಿ ಮಟ್ಟ ಕೊಡ್ತೀನಿ ನಿಮ್ಮ ನಾಯಿ ಥರ ಕೆಲಸ ಮಾಡಿಸ್ತಾರೆ ಜನಗಳು. ಅವ್ರು ಹೆಂಗೆ ದೊಡ್ಡ ಮನೆ ಕಟ್ತಾರೆ ಗ್ಯಾರಂಟಿ, ಹಂಗೆ ಮಾಡಿ ಇಲ್ಲಾಂದ್ರೆ ಅವ್ರಿಗೆ ಕೊಡಬೇಕಾಗಿಲ್ಲ. 365 ದಿನದಲ್ಲಿ 300 ದಿನ ಇಡೀ ಪ್ರಪಂಚದಲ್ಲಿ ಯಾವುದೋ ಒಂದು ರಾಷ್ಟ್ರದಲ್ಲಿ 300 ದಿನ ಸನ್ಲೈಟೇ ಇಲ್ಲ, ನಮ್ಮದು ರಾಜ್ಯದಲ್ಲಿ ಮಾತ್ರ 300 ದಿನ ಸನ್ಲೈಟ್, 300 ದಿನ ಸನ್ಲೈಟ್, ಅಷ್ಟು ಶುದ್ಧ ಪರಿಶುದ್ಧ ಸನ್ಲೈಟ್ ಸಿಕ್ಕುವಾಗ ಅದು ಸೋಲಾರ್ ಹಾಕಿದ್ರೆ ಇಂಡಿಯಾದಲ್ಲಿ 1 ಮನೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಂಗಿಲ್ಲ. ಬಟ್ ಅವರು ಕೊಟ್ಟಿಲ್ಲ,
ಜನಗಳು ನಾಯಿ ಥರ ಅವ್ರು ಓಡಿಸ್ಬಿಟ್ಟು ಅವ್ರಿಗೆ ಒಂದೊಂದು ಮನೆ ಮುಂದೆ ಅವರು ಮೀಟ್ರ ಉಸಿರು ಬಿಡೋಕ್ಕೆ ಒಂದು ಮೀಟ್ರು, ಟಾಯ್ಲೆಟ್ ಹೋಗಿ ಮೀಟ್ರು, ಒಣಕ್ಕೆ ಹೋಗಿ ಮೀಟ್ರು, ಥೂ ಇಂಥ ನಾಯಿಗಳು ಜನಗಳನ್ನ ಕಷ್ಟದ ಮಾಡಿದ್ದು. ಎನಿಟ್ ಎನಿಟ್ ಮೇರಿ ಬ್ಲಿಟನ್ ಹೇಳ್ತಾರೆ, ಅದು ತಲೆ ಅದು ಅಡೆ ತಡೆಗಳಿಗೆ ಚಿಕಿತ್ಸೆ ನೀಡಲು ಉತ್ತಮ ಮಾರ್ಗವೆಂದರೆ ಅವುಗಳನ್ನು ಮೆಟ್ಟಿಲು ಕಲ್ಲುಗಳಾಗಿ ಬಳಸುವುದು. ನಾವು ಅದೇ ಅವರು ಕೊಟ್ಟ ತೊಂದರೆಗಳು ನಾವು ತಕ್ಕೊಂಡು ಮುಂದೆ ತೊಂದರೆಗಳು ಫಸ್ಟ್ ಆಫ್ ಆಲ್ ಇಲ್ಲ ನಮ್ಮ ರಾಜ್ಯದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಇಲ್ಲ, ಎಸ್ಪೆಷಲಿ ಹಿಂದೂ ಸಂಸ್ಕೃತಿಯಲ್ಲಿ ತೊಂದರೆಗಳೇ ಇಲ್ಲ. ತೊಂದರೆಗಳು ಅವರೇ ಕ್ರಿಯೇಟ್ ಮಾಡಿದ್ದು, ಯಾರು ಕ್ರಿಯೇಟ್ ಮಾಡಿದ್ದು, ಸಿಟಿಗಳಲ್ಲಿ ಬಂದು ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಓದಿ ತಂದೆ ತಾಯಿಗೆ ಮರ್ಯಾದೆ ಕೆಡಿಸ್ಬಿಟ್ಟು ಅವ್ರಿಗೆ ತೊಂದರೆ ಬರೋಕ್ಕೆ ಕಾರಣ ತೊಂದರೆಗಳು ಬರುವಾಗ ಆ ತೊಂದರೆನೇ ನಾವು ಲೆಸನ್ ಆಗಿ ಓದಿ ಮುಂದೆ ಹೋಗ್ಬೇಕು. ಫಸ್ಟ್ ಆಫ್ ಆಲ್ ತೊಂದರೆ ಇಲ್ಲ, ತೊಂದರೆಗೆ ಬರೋಕ್ಕೆ ಕಾರಣ ಎರಡೇ ಎರಡು ಭಾಗ. ಒನ್ ಈಸ್ ಕಾನ್ಷಿಯಸ್ನೆಸ್ ಅಂಡ್ ಅಬ್ಸರ್ವೇಷನ್. ಕಾನ್ಷಿಯಸ್ನೆಸ್ ಏನು ಹೇಳ್ತಾರೆ, ಪ್ರಜ್ಞೆ ಆ್ಯಂಡ್ ಪ್ರಜ್ಞೆ ಆ್ಯಂಡ್ ಗಮನಿಸು, ಇದು ಎರಡು ಪ್ರಜ್ಞೆ ಆ್ಯಂಡ್ ಗಮನಿಸು, ಇದು ಎರಡು ನಮ್ದು ಮನೆ ನಂದು ಕೈಯಿಂದ ಬಿಟ್ಬಿಟ್ಟು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಓಲ್ಡಿಗ್ ಆ್ಯಂಡ್ ಕ್ರೀಡ್ ಪ್ರಜ್ಞೆಯನ್ನು ಗಮನಿಸು ಎರಡು ಸೇರಿದ್ರೇ ಬೆಳಕು ಬರ್ತಾರೆ. ಇದು ಎರಡು ನಮ್ಮ ಹತ್ರ ಒಂದು ಡಿಸ್ಕನೆಕ್ಟ್ ಮಾಡಿಸ್ಬಿಟ್ಟು, ಡಿಸ್ಕನೆಕ್ಟ್ ಮಾಡೋಕ್ಕೆ ಕಾರಣ ನಮ್ಮದು ಫ್ಯಾಮಿಲಿನಲ್ಲಿ ತೊಂದರೆ ಕೊಟ್ಟಿದ್ದು. ಗಂಡ ಹೆಂಡತಿಗೆ ಪ್ರೀತಿ ಕೊಡೋಕ್ಕೆ ಬಿಟ್ಟಿಲ್ಲ, ಹೆಂಡತಿ ಗಂಡಕ್ಕೆ ಪ್ರೀತಿ ಕೊಡೋಕ್ಕೆ ಯಾಕೆ ಪ್ರೀತಿ ಕೊಡೋಕ್ಕೆ ಯಾರು ಬಿಟ್ಟಿಲ್ಲ, ಕಂಪನಿಗಳು ಮಿಸ್ಯೂಸ್ ಮಾಡಿಬಿಟ್ಟು ತೊಂದರೆ ಕೊಟ್ಬಿಟ್ಟು ಮನೆ ಬರುವಾಗ ಮೀಟರ್ಗಳು ಕಷ್ಟಗಳು ಊಟ ಕೊಡಿ ಕೊಟ್ಟಿಲ್ಲ, ಮನೆ ಕರೆಕ್ಟಾಗಿ ಕೊಟ್ಟಿಲ್ಲ, ಬಸ್ ಟ್ರಾನ್ಸ್ಪೋರ್ಟ್ ಕರೆಕ್ಟಾಗಿ ಕೊಟ್ಟಿಲ್ಲ ಮನೆಗೆ ಬರುವಾಗ, ಅವ್ರಿಗೆ ಯಾರ ಹತ್ರ ಪ್ರೀತಿ ಕೊಡೋಕ್ಕಾಗುತ್ತೆ, ತಂದೆ ತಾಯಿ ಪ್ರೀತಿ ಇಲ್ಲ, ಮಕ್ಕಳು ಪ್ರೀತಿ ಇಲ್ಲ, ಮಕ್ಕಳು ಪ್ರೀತಿ ಇಲ್ಲ ಅಂದರೆ ಚಿಗುರು ಬೆಳಗ್ಗೆಲ್ಲ ಚಿಗುರು ಬಂದ್ರೇನಲ್ವಾ ಅವರ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಆಗುತ್ತೆ, ಚಿಗುರು ಬರೋಕ್ಕೆ ಬಿಟ್ಟಿಲ್ಲ, ಅದೇ ಫ್ಯಾಮಿಲಿ ರಿಲೇಟಿವ್ಸ್ ಹತ್ರ ಹೋಗ್ಬಿಡ ನೆಂಟ್ರುಗಳ ಹತ್ರ ಹೋಗ್ಬಿಡ್ದು ನೆಂಟ್ರುಗಳು ಕಳೋರ್ನ ಹೇಳ್ಬಿಟ್ಟು ನಿಮಗೆ ಟೀಚ್ ಮಾಡ್ಕೊಂಡು ಬಂದು ನೆಂಟ್ರುಗಳ ನಿಮಗೆ ದೇವ್ರ ನೆಂಟ್ರುಗಳು ನಿಮಗೆ ಕರೆಕ್ಟಾಗಿ ಬರ್ತಾರೆ, ಮನಸ್ಸು ಪೂರ್ತಿ ನೆಂಟ್ರುಗಳು ಕಳ್ಳ ಕಳ ನಿಮಗೆ ಹೇಳಿಕೊಟ್ರೆ ನೀವು ನೆಂಟ್ರುಗಳು ಕಳ ಆವಾಗ ನೀವೇ ಕಳ, ಅವಾಗ ಜಾಯಿಂಟ್ ಚಿಗುರು ಹಾಕಿದ್ರೆ ಜಾಯಿಂಟ್ ಫ್ಯಾಮಿಲಿ ಬೆಳೆದಿಲ್ಲ, ಜಾಯಿಂಟ್ ಫ್ಯಾಮಿಲಿಯಿಂದ ಅಲ್ಲಿ ಇಲ್ಲೇ ಬೆಳೆದು ಮೇಲೆ ಬರ್ತಾರೆ. ಅದು ಫ್ಯಾಮಿಲಿ ಟ್ರೀ, ಫ್ಯಾಮಿಲಿ ಟ್ರೀಗೆ ಏನು ಹೇಳ್ತಾರೆ, ವಂಶವೃಕ್ಷ, ವಂಶವೃಕ್ಷನೇ ಇಲ್ಲ, ವಂಶವೃಕ್ಷ ಇದ್ದರೆ ಕೈಟು ಕೈಟು ಗಾಳಿಪಟ್ಟೆ, ಗಾಳಿಪಟ್ಟೆ ಹಿಂಗೆ ಎಳ್ಕೊಂಡಿರುವಾಗ ಗಾಳಿಪಟ್ಟೆ ಮೇಲೆ ಚೆನ್ನಾಗಿ ಓಡ್ಕೊಂಡಿರ್ತಾರೆ ಮಕ್ಕಳು ನೋಡ್ಕೊಳ್ಳಿ, ಗಾಳಿಪಟ್ಟೆ ಕಟ್ ಮಾಡಿದ್ರೆ ಹೋಗಿ ಬಿತ್ತಾರೆ ಯಾವುದೋ ಟೋರ್ಸ್ನಲ್ಲಿ, ನೀವು ಅದೇ ಥರ ಬಿದ್ದುಬಿಟ್ಟು ಈಗ ಅದು ಯಾವುದು ತಗೊಂಡು ಯಾವುದು ಕಲ್ಲು ತಗೊಂಡು ಜಾತ್ರೆ ಥರ ಕಟ್ಟಕ್ಕಾಗಲ್ಲ, ಇವರು ಸುಮ್ಮನೆ ನಾಟಕ ಮಾಡ್ತಿರ್ತು. 2% ಶ್ರೀಮಂತರು, 98% ಬಡವ್ರನ್ನ ಯೂಸ್ ಆ್ಯಂಡ್ ಮಿಸ್ಯೂಸ್ ಮಾಡ್ತಾರೆ. ನಾವು ನಮ್ಮ ಸಂಸ್ಕೃತಿಗೆ ವಾಪಸ್ ಹೋಗು, ಆವಾಗ 2% 98% ನಮ್ಮ ಕಡೆ ಬರುತ್ತೆ, ಅವರು 2% ಆಗುತ್ತೆ. ಜಪಾನ್ ಕಂಪನಿಗಳು ಅವ್ರ ಫ್ಯಾಕ್ಟ್ರಿಗಳಿಗೆ ದುಡ್ಡು ಲೋನ್ ಕೊಡಲ್ಲ ಅಂತ ಹೇಳಿದ ತಕ್ಷಣ ಜಪಾನ್ ಎಲ್ಲ ಫ್ಯಾಕ್ಟ್ರಿ ಓನರ್ಸ್ಗೂ ಕೂತ್ಕೊಂಡ್ಬಿಟ್ಟು ಪ್ಲ್ಯಾನ್ ಮಾಡಿ ಅವ್ರು ಕಲೆಕ್ಟಿವ್ ದುಡ್ಡು ರೆಡಿ ಮಾಡಿ ಬ್ಯಾಂಕಿಂದ ಒಂದು ದುಡ್ಡು ಲೋನ್ ತಗೊಂಡು ಬ್ಯಾಂಕ್ಸ್ ಕೊಲಾಪ್ಸ್. ಅದೇ ಥರ ನೀವು ಕೂಡಿ ಫ್ಯಾಮಿಲಿಗೆ ಹೋಗು, ಮನೆ ಹೋಗಿ ಗಂಡ ಹೆಂಡತಿ ಪ್ರೀತಿನಲ್ಲಿ ಮನೆ ಕೆಲಸ ಮಾಡಿ, ಮಕ್ಕಳಿಗೆ ಪ್ರೀತಿ ಕೊಡಿ, ನಿಮ್ಮದು ನೆಂಟ್ರುಗಳ ಹತ್ರ ಹೋಗಿ ಜಾಯಿಂಟ್ ಫ್ಯಾಮಿಲಿ ಬೆಳೆಸು, ಆವಾಗ ದೊಡ್ಡ ಫ್ಯಾಮಿಲಿ ಟ್ರಿಗೆ ಏನು ಹೇಳ್ತಾರೆ, ವಂಶವೃಕ್ಷ. ವಂಶವೃಕ್ಷ ಯಾವಾಗ ಕೈ ಮೇಲೆ ಬರುವಾಗ ಅದು ಉಸಿರಿನ ಪ್ರಜ್ಞೆಯಲ್ಲಿ ಹೋಗುವಾಗ ನಿಮಗೆ ಯಾವುದು ಅಡ್ಡ ಬರಲ್ಲ. ಅಡ್ಡೆ ಅಡಿ ಅದೇ ಅಡೆ ತಡೆಗಳಿಗೆ ಚಿಕಿತ್ಸೆ ನೀಡಲು ಉತ್ತಮ ಮಾರ್ಗವೆಂದರೆ ಅವುಗಳನ್ನು ಮೆಟ್ಟಿಲು ಕಲ್ಲುಗಳಾಗಿ ಬಳಸುವುದು.